ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ, ಗುರುರಾಯರ ಅದ್ಭುತವಾದ ಮಹಿಮೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ರಾಯರ ಮಹಿಮೆ ಅಂದ್ರೇ ಅಪಾರ, ಕರುಣಾಮಯಿಗಳು ಒಮ್ಮೆ ಅನುಗ್ರಹಿಸಿದ್ರು ಅಂದ್ರೇ ಅವರ ಬದುಕಿನಲ್ಲಿ ಎಲ್ಲಿಲ್ಲದ ಸಂತೋಷ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸ್ಬಿಡ್ತಾರೆ ನಮ್ಮ ಗುರುರಾಯರು ಅಂತ ಹೇಳ್ಬೋದು. ಸ್ನೇಹಿತರೆ, ಒಬ್ಬ ಹೆಣ್ಮಗಳು ನನ್ನ ಜೊತೆ ಒಂದು ದಿನ ಸಂಕಟದಲ್ಲಿ ಕಾಲ್ ಮಾಡ್ತಾರೆ. ತುಂಬಾನೇ ಸಂಕಟದಲ್ಲಿರ್ತಾರೆ, ನೋವಲ್ಲಿರ್ತಾರೆ, ಅವರ ಯಜಮಾನರಿಗೆ ಕೆಲಸ ಇರಲ್ಲ, ಕೆಲಸ ಆಗೋ ಥರ ಯಾವುದಾದ್ರೂ ಅನುಷ್ಠಾನ ಹೇಳ್ಕೊಡಿ ಅಕ್ಕ ಅಂತ ಕೂಡ ನನಗೆ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಆಕೆಗೆ ನಾನು ಹೇಳುವಂತ ಇದು, ಐದು ಮಣ್ಣಿನ ದೀಪಾರಾಧನೆ ಐದು ಗುರುವಾರ ಮಾಡ್ಕೊಳ್ಳಮ್ಮ. ನಿಮ್ಮ ಪರಿಸರದಲ್ಲಿ ರಾಯರ ಮಠ ಇದ್ರೆ ಹೋಗಿ ಅಲ್ಲೇ ನೀವು ತುಪ್ಪದ ದೀಪದ ಆರತಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಗುರು ರಾಯರ ಫೋಟೋ ಇಲ್ಲ ವಿಗ್ರಹದ ಮುಂದೆ ನೀವು ಐದು ಮಣ್ಣಿನ ದೀಪಾರಾಧನೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳಮ್ಮ. ನೀವು ಮಾಡ್ಕೊಳ್ಳುವಂತ ಸಂಕಲ್ಪ ಒಂದೇ ಆಗಿರಲಿ ಅಂತ ಹೇಳಿದೆ ನಾನು ಆಕೆಗೆ. ನಿಮ್ಮ ಯಜಮಾನರಿಗೆ ಕೆಲಸ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಾ, ಅದನ್ನ ಮಾತ್ರ ಕೇಳಿಕೊಂಡು ಐದು ಗುರುವಾರ ಶ್ರದ್ಧೆಯಿಂದ ನೀವು ವ್ರತನ ಆಚರಣೆ ಮಾಡಿ ಅಂತ ಆಕೆಗೆ ನಾನು ಹೇಳ್ಕೊಡ್ತೀನಿ. ಅವರ ಒಂದು ಶ್ರದ್ಧಾ ಭಕ್ತಿ ನಿಜವಾಗ್ಲೂ ರಾಯರು ಕರುಣಿಸಿದ್ದಾರೆ, ಅನುಗ್ರಹಿಸಿದ್ದಾರೆ, ಪವಾಡನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆ ಪುರುಷರು ಮಂತ್ರಾಲಯದಲ್ಲಿ ನೀವು ಉರುಳು ಸೇವೆ ಮಾಡೋದ್ರಿಂದ ಅತ್ಯುತ್ತಮ ಫಲನ ಪಡ್ಕೋಬಹುದು, ಆರೋಗ್ಯನ ವೃದ್ಧಿ ಮಾಡ್ಕೋಬಹುದು. ಸ್ನೇಹಿತರೆ, ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಿ ನಾನು ಏನು ಸೇವೆ ಮಾಡೋಣಪ್ಪ, ನಾನು ಏನು ಮಾಡಬಹುದು ಅಂತ ಏನಾದರೂ ನೀವು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ರೆ, ಪುರುಷರು ಹೆಣ್ಮಕ್ಕಳು ಹೆಜ್ಜೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಸೇವೆ ಮಾಡ್ಕೊಳ್ಳಿ. ಆದರೆ ಹೆಣ್ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಉರುಳು ಸೇವೆ ಮಾಡಬಾರ್ದು. ಪುರುಷರು ನೀವು ಖಂಡಿತ ನೀವೆಷ್ಟೇ ಬಾರಿ ಮಂತ್ರಾಲಯಕ್ಕೆ ಹೋಗಿ ನಿಮ್ಮ ಸೇವೆ ಉರುಳು ಸೇವೆ ಆಗಿದ್ರೆ ಶೀಘ್ರದಲ್ಲಿ ರಾಯರು ಅನುಗ್ರಹಿಸ್ತಾರೆ, ನಿಮ್ಮ ಒಂದು ಸೇವೆ ಭಗವಂತನ ಪಾದಕ್ಕೆ ಅರ್ಪಣೆಯಾಗುತ್ತೆ. ಅದನ್ನೇ ಇವರು ಕೂಡ ಮಾಡ್ಕೊಂಡಿದ್ದಾರೆ. ಐದು ಮಣ್ಣಿನ ದೀಪಾರಾಧನೆ ಜೊತೆಗೆ ಮಂತ್ರಾಲಯದಲ್ಲಿ ಮಾಡಿದಂತಹ ಉರುಳು ಸೇವೆ ಅವರ ಒಂದು ಬದುಕಿನಲ್ಲಿ ಎರಡು ಪಟ್ಟು, ಅವ್ರಿಗೆ ಅವ್ರು ಅನ್ಕೊಳ್ಳೋದಕ್ಕಿಂತನೂ ಎರಡು ಪಟ್ಟು ಹೆಚ್ಚಿಗೆ ವೃತ್ತಿಯಲ್ಲಿ ಸಿಗುವಂತಹ ಒಂದು ಅನುಗ್ರಹಿಸಿದ್ದಾರೆ. ಅದನ್ನ ಅವರ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ನ ಮೂಲಕ ನೀವು ಕೇಳಿ ವಿಡಿಯೋ ಲಾಸ್ಟ್ವರೆಗೂ ಕೂಡ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾರೆಲ್ಲ ಯಾವ ವ್ರತ ಮಾಡ್ಲಪ್ಪ ರಾಯರ ಅನುಗ್ರಹಕ್ಕಾಗಿ ಅಂತ ಇದ್ರೆ, ಈ ಗುರುವಾರ ನೀವು ಐದು ಮಣ್ಣಿನ ದೀಪಾರಾಧನೆ ಮಾಡ್ಕೊಳ್ಳಿ. ಮಂತ್ರಾಲಯಕ್ಕೂ ಕೂಡ ಕರೆಸ್ಕೊಳ್ತಾರೆ, ನಿಮ್ಗೇನನ್ನ ಬೇಡಿಕೆ ಇಟ್ಕೊಂಡಿರ್ತಿರೋ, ಏನನ್ನ ಅರಿಕೆ ಇಟ್ಕೊಂಡಿರ್ತಿರೋ ಶೀಘ್ರ ಫಲನ ರಾಯರು ಅನುಗ್ರಹಿಸ್ತಾರೆ. ಸ್ನೇಹಿತರೆ, ಆಯ್ತಾ, ಅವರ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ನ ಲಾಸ್ಟ್ವರೆಗೂ ಕೂಡ ಕೇಳಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನಿನ್ನೆ ಒಬ್ಬ ನಿರ್ಗತಿಕ ಹೆಣ್ಣು ಮಕ್ಕಳ ಮಗಳ ಒಂದು ಅವರ ಒಂದು ಜೀವನಕ್ಕಾಗಿ ಸಂತ್ರಸ್ತ ಹೆಣ್ಣು ಮಗಳು ಆಕೆಯ ಒಂದು ಬದುಕನ್ನು ಕಟ್ಕೊಳ್ಳೋದಿಕ್ಕೆ ನಮ್ಮ ಕೈಲಾದ ಒಂದಿಷ್ಟು ಸಹಾಯನ, ಒಂದಿಷ್ಟು ಒಂದು ಅಳಿಲು ಸೇವೆನ ನಾವು ಗುರು ರಾಯರ ಅನುಗ್ರಹದಂತೆ ನಾವು ಮಾಡೋದ್ರಿಂದ ತುಂಬಾ ತುಂಬಾನೇ ನಾವು ಕೂಡ ನಮ್ಮ ಪುಣ್ಯದ ಅಕೌಂಟಿಗೆ ನಾವು ಮಾಡುವಂತಹ ದಾನ ಧರ್ಮ
ಸೇರ್ಕೊಳ್ಳುತ್ತೆ. ನಮಗೆ ರಾಯರು ಎರಡರಷ್ಟು ಕೂಡ ಅನುಗ್ರಹಿಸ್ತಾರೆ ಅನ್ನೋದು ಸತ್ಯ. ಅದನ್ನ ಅನುಭವಿಸ್ತಾ ಇರುವಂತವ್ರು ಯಾರೆಲ್ಲ ರಾಯರ ಸೇವೆಗಾಗಿ ನಾವು ಕೂಡ ಮಾಡ್ತೀವಿ ಅಕ್ಕ, ನಮ್ಮ ಕೈಲೂ ನಮ್ಮ ಕೈಲಿ ನಮ್ಮ ಶಕ್ತಿ ಅನುಸಾರ ನಾವು ಮಾಡ್ತೀವಿ ಅಂತ ಹೇಳಿ ತುಂಬಾ ಕರೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಮತ್ತೆ ನಿನ್ನೆ ನಾನು ನಂಬರ್ ಕೊಟ್ಟೆ, ಆ ನಂಬರ್ಗೆ ನೀವು ಕೆಲವರು ನಂಬರ್ಗೆ ನಾನು ಸಹಾಯ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಆ ನಂಬರ್ ಅಲ್ಲ, ನಾನು ಇವತ್ತು ಕೊಡುವಂತಹ ಒಂದು ನಂಬರ್ ಇದೆ. ರಾಯರ ಸೇವೆಗಾಗಿ ಇರುವಂತಹ ಪ್ರತಿಯೊಂದು ಕೆಲಸಗಳು ನಮ್ಮ ಮೂಲಕ ನಡೀತಾ ಇದೆ ಎಂದಾಗ ಈ ಒಂದು ನಂಬರ್ನ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದನ್ನ ರಾಯರ ಇಚ್ಛೆಯಂತೆ ರಾಯರ ಅನುಗ್ರಹಕ್ಕಾಗಿ ಅಂತ ಹೇಳ್ಕೊಳ್ತೀನಿ. ನಿಮ್ಮ ಶಕ್ತಿ ಅನುಸಾರ ನೀವು ಕೂಡ ಎಲ್ಲೋ ಇರ್ತೀರಾ. ನನ್ನ ಕೈಲಿ ಒಂದು ಮನೆ ಒಂದು ದಾನ ಧರ್ಮಕ್ಕೆ ಅಂತ ಹೇಳಿ ಸಹಾಯ ಮಾಡುವಂತ ಮನಸ್ಸು ನಿಮ್ಮದಾಗಿದ್ರೆ ನಾನು ಈಗ ಕೊಡುವಂತ ಸ್ಕ್ರೀನ್ ಮೇಲೆ ಕೊಡುವಂತ ನಂಬರ್ಗೆ ನೀವು ಕೂಡ ಸಹಾಯನ ಮಾಡಬಹುದು. ರಾಯರ ಇಚ್ಛೆಯಂತೆ ರಾಯರ ಒಂದು ಪ್ರತಿಯೊಂದಕ್ಕೂ ಕೂಡ ರಾಯರ ಇಚ್ಛೆ ಇದ್ರೇನೆ ಅದು ನಡೆಯೋದು. ಅವರ ಒಂದು ಸಂಕಲ್ಪ ಇದ್ರೇನೆ ಸತ್ಕಾರ್ಯಗಳು ನಡೆಯೋದಿಕ್ಕೆ ಸಾಧ್ಯ ಅಂತ ಹೇಳ್ಕೊಳ್ತೀನಿ ನಾನು. ಆದ್ರಿಂದ ನೀವು ಮನಸ್ಸು ಆ ತರ ಇದ್ರೆ, ನನ್ನ ಕೈಲಿ ಏನಾದ್ರೂ ಮಾಡಬಹುದು ಅನ್ನೋದಿದ್ರೆ ಖಂಡಿತ ನಾನು ಇವಾಗ ಕೊಡುವಂತ ನಂಬರ್ಗೆ ನೀವು ಕೂಡ ಸಹಾಯನ ಮಾಡಬಹುದು ಸ್ನೇಹಿತರೆ. ಮಹಿಮೆನ ಲಾಸ್ಟ್ವರೆಗೂ ಕೂಡ ಕೇಳಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಸ್ನೇಹಿತರೆ. ಗುರುರಾಯರ ಮಹಿಮೆ ನನ್ನ ಅಂತರಂಗ ದೈವ, ಗುರುರಾಯರ ಮಹಿಮೆಗಳು ಅಪಾರ ಅಂತ ಹೇಳ್ತೀನಿ, ಕರುಣಾಮಯಿಗಳು ಅಂತ ಹೇಳ್ತೀನಿ, ಕಲಿಯುಗದ ಕಾಮಧೇನುಗಳು ನಮ್ಮ ರಾಯರು ಅಂತ ಹೇಳ್ತೀನಿ ಸ್ನೇಹಿತರೆ. ನೀವು ಕೂಡ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ, ಅವ್ರು ಹೇಳ್ಕೊಂಡಿರುವಂಥ ಮಹಿಮೆನ ನೀವು ಕೂಡ ಒಮ್ಮೆ ಕೇಳಿ. ರಾಯರ ಮಹಿಮೆ ಕೇಳೋದಕ್ಕೂ ಕೂಡ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಸ್ನೇಹಿತರೆ. ಬರ್ಲಾ ಒಂದಿನ ವಿಡಿಯೋದೊಂದಿಗೆ, ಗುರುರಾಯರ ಅನುಗ್ರಹದೊಂದಿಗೆ ಹಾಗೂ ರಾಯರ ಅನುಷ್ಠಾನಗಳು, ವ್ರತಗಳು ಹಾಗೂ ಮಹಿಮೆಗಳು, ಪವಾಡಗಳು, ಹೀಗೆ ರಾಯರ ಸಂಕಲ್ಪಪೂರ್ವಕವಾಗಿ ನಿಮ್ಮ ಮುಂದೆ ಬರ್ತೀನಿ. ಆಧ್ಯಾತ್ಮಿಕ ಚಿಂತನೆ ಒಂದಿಗೂ ಕೂಡ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಸ್ನೇಹಿತರೆ. ಬರ್ಲಾ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಒಂದ್ ವರ್ಷದಿಂದ ಕಾಲ್ ಮಾಡಿದಾಗ ನಮ್ಮಂದ್ರೆ ಕೆಲ್ಸ ಹುಡುಕ್ತಿದಾರೆ ಅಕ್ಕ, ಕೆಲ್ಸ ಬೇಕು ಅಂತ ಒಂದು ನಿಮ್ ಹತ್ರ ಹೇಳಿದ್ದೆ. ನೀವು ರಾಯರನ್ ಪೂಜೆ ಮಾಡಿ ಅಂತ ಹೇಳಿದ್ರೆ ಅಕ್ಕ, ಅದೇ ರೀತಿ ನಾನು ಏನ್ ಮಾಡಿದೆ, 5 ಮಣ್ಣಿನ ದೀಪ ಆರಾಧನೆ ಸ್ಟಾರ್ಟ್ ಮಾಡಿದೆ ಅಕ್ಕ. ಈಗ ಜಸ್ಟ್ 3 ತಿಂಗಳು ಹಿಂದೆ ಅಕ್ಕ, ಮೊದಲೇ ದೀಪದ ದೀಪಾರಾಧನೆ ಮಾಡಿದಾಗ ನಮ್ಮನೇರ್ ಏನ್ ಮಾಡಿ ಇಂಟರ್ವ್ಯೂಗೆ ಅಪ್ಲಿಕೇಶನ್ ಹಾಕಿದ್ರು. ಆ ಅಪ್ಲಿಕೇಶನ್ ಅಲ್ಲಕ್ಕ ಅವತ್ ಅದ್ರಲ್ಲಿ ಜಾಬ್ ಏನಿತ್ತು, 2 ಕೆಲ್ಸ ಇತ್ತಕ್ಕ. ಒಂದು ಕಡಿಮೆ ಸ್ಯಾಲ್ರಿ, ಇನ್ನೊಂದು ದೊಡ್ಡ ಸ್ಯಾಲ್ರಿ ಇತ್ತಕ್ಕ. ಆಮೇಲೆ 2ನೇ ದೀಪಾರಾಧನೆ ಮಾಡಿದೆ, 3ನೇ ದೀಪಾರಾಧನೆ ಮಾಡಿದೆ, ಅಲ್ಲಿಂದ ಏನು ರೆಸ್ಪಾನ್ಸ್ ಬಂದಿಲ್ಲಕ್ಕ. 3ನೇ ದೀಪಾರಾಧನೆ ಆದ್ಮೇಲೆ ನಮ್ಮನೇರ್ ಏನ್ ಮಾಡಿದ್ರಕ್ಕ, ಮಂತ್ರಾಲಯಕ್ಕೆ ಹೋದ್ರು. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಅವ್ರೇನಿದ್ರು ಹುರುಳ್ ಸೇವೆ ಮಾಡ್ಬಿಟ್ಟು ಬಂದಿದ್ದಾರಕ್ಕ. ರಾಯರಿಗೆ ನೀನೇ ನನಗೆ ದಾರಿ ತೋರಿಸ್ಬೇಕಂತ ಉರುಳ್ ಸೇವೆ ಮಾಡಿ ಬಂದಿದ್ದಾರೆ. ಮಾಡಿ ಬಂದಾದ್ಮೇಲೆ ಏನಾಯ್ತು ಅಕ್ಕ, ಇಂಟರ್ವ್ಯೂ ಕರೆದ್ರು, ಇಂಟರ್ವ್ಯೂ ಹೋಗಿ ಅಟೆಂಡ್ ಮಾಡಿ ಬಂದರು. ಆದ್ರೂ ಅಕ್ಕ ಅಲ್ಲಿಂದ ಹೋಗಿ ಬಂದ್ಮೇಲೆ ನಮಗೇನಿತ್ತು, ಸ್ವಲ್ಪ ಕೆಲಸ ಸಿಗೋದು ಡೌಟ್ ಇತ್ತು. ಅದು ಏರ್ಪೋರ್ಟಲ್ಲಿ ಕೆಲಸ ಇರೋದ್ರಿಂದ ಸ್ವಲ್ಪ ಟಫ್ ಇತ್ತು, ತುಂಬಾ ಇನ್ಫ್ಲುಯೆನ್ಸ್ ಇತ್ತು. ಆಮೇಲೆ ಏನ್ ಮಾಡಿದ್ರು, ಇವ್ರು ಹಿಂಗೆ ಹಿಂಗೆ ಕಂಟಿನ್ಯೂ ಮಾಡ್ತಿದಾರಕ್ಕ. ನಂದು 5 ದಿನ ದೀಪಾರಾಧನೆ ಆಯ್ತು ಕಣಕ್ಕ. 5ನೇ ದಿನ ದೀಪಾರಾಧನೆಗೆ ಏನ್ ಮಾಡಿದ್ರು, ಶರಣ ಫೋನ್ ಮಾಡಿ, ಮಹೇಶ್ ನೀವು ನಾಳೆ ಇಮಿಡಿಯೇಟ್ಲಿ ಬೆಂಗಳೂರಿಗೆ ಬರ್ಬೇಕಂತ ಹೇಳಿದ್ರು. ಇವ್ರಕ್ಕ ಬೆಂಗಳೂರಿಗೆ ಹೋದ್ರೆ ಅಕ್ಕ, ಅವ್ರು ಹೇಳ್ತಾರೆ ನೀವು ಶರಣಗೆ ನೀವು ಹಳೆ ಕೆಲಸ ಏನ್ ಮಾಡಿದ್ರೆ ಅದನ್ನ ರಿಸೈನ್ ಮಾಡಿ ಅಂತ ಹೇಳಿದ್ರು. ರಿಸೈನ್ ಮಾಡಿದ ತಕ್ಷಣ ಅಕ್ಕ ಅವ್ರಿಗೆ ಒಂದು 1 ಅವರ್ ಕೂರಿಸ್ಬಿಟ್ಟು ಒಳ ಕರೆದ್ಬಿಟ್ಟು ವಿತ್ ಅಕ್ಕ ಅವರಿಗೆ ಅಪಾಯಿಂಟ್ಮೆಂಟ್ ಅವರು ಕೈ ಕೊಟ್ರು. ಇನ್ನೊಂದ್ ವಿಷಯ ಏನಪ್ಪ ಅಂತಂದ್ರೆ, ರಾಯರ್ ಪವಾಡ ಇದೆ ಅನ್ನೋದಕ್ಕೆ, ನಮ್ಮನೇಲಿ ಉರುಳ್ ಸೇವೆ ಮಾಡಿದಕ್ಕೆ ನಮಗೆ ಫಲ ಅಂದ್ರಕ್ಕ. 2 ಕೆಲ್ಸನ ಆಕ್ಚುಲಿ ಹಾಕಿದ್ದು, ಒಂದ್ ಕೆಲ್ಸ ನಾವೇನ್ ಅನ್ಕೊಂಡಿದ್ದು ನಮಗೆ ಕಡಿಮೆ ಸಂಬಳ ಇದೆಯಲ್ಲ, ಅದೇ ಕೆಲ್ಸ ಸಿಕ್ಕಿರ ಸಾಕಪ್ಪ, ನಮ್ ನೆಮ್ಮದಿ ಜೀವನ ಆಗುತ್ತಂತ, ಸಾರ್ಥಕ ಆಗುತ್ತೆ ಅಂತ ಹೇಳಿತ್ತು. ಏನೋ ಸ್ವಲ್ಪ ಅನುಕೂಲವಾಗಿ ನಡೆಯುತ್ತೆ ನಮ್ ಲೈಫ್ ಅಂತ. ಅದು ಏನಿತ್ತಕ್ಕ, ಚಿಕ್ಕ ಕೆಲ್ಸ ಜೊತೆಗೆ ದೊಡ್ಡ ಕೆಲ್ಸ, 2 ಕೆಲ್ಸನು ಸೇರಿಸಿ ನಿಮ್ ಕೈಲಿ ಮಾಡೋ ಅಧಿಕಾರ ಇದೆ, ಆ ಅಧಿಕಾರ ಇದೆ ನಿಮಗೆ, ನಿಮ್ ಕೈಲಿ ಆಗುತ್ತೆ. ಅವ 2 ಪೋಸ್ಟ್ ನೀವೇ ನಿಭಾಯಿಸ್ಬೇಕಂತ 2 ಪೋಸ್ಟ್ ಕೊಟ್ರು ಕಣಕ. ಎರಡು ಪೋಸ್ಟ್ ಕೊಟ್ಬಿಟ್ಟು ಸ್ಯಾಲ್ರಿ ಅಕ್ಕ, ನಿಜವಾಗ್ಲೂ ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ಮೇಲ್ಪಟ್ಟೆ ಒಂದ್ ಸ್ವಲ್ಪ ಜಾಸ್ತಿನೂ ಸ್ಯಾಲ್ರಿನ ನಾವ್ ಅಲ್ಲಿ ಬರ್ದ್ ಕೊಟ್ರು ಕಣಕ್ಕ. ಇದ್ರಲ್ಲಿ ಅಪಾಯಿಂಟ್ಮೆಂಟ್ ಅದ್ರಲ್ಲಿ ನೋಡಿದ್ರ 5 ಗುರುವಾರದ ವ್ರತನು ಕೂಡ ಮಾಡಿದ್ರಿ.
ಐದು ಗುರುವಾರ ರಥನು ಮಾಡಿ ಐದು ಗುರುವಾರ ಪೂರೈಸ್ಮೇಲೆನೆ ಅಪಾಯಿಂಟ್ಮೆಂಟ್ ಆರ್ಡ್ರು ಬಂತಕ್ಕ. ಬಂದೀಗ ನಮ್ಮ ಮನೇಲಿ ಡ್ಯೂಟಿಗೂ ಹೋಗ್ತಿದಾರೆ, ಹೋಗಿ ಇನ್ನೂ ಒಂದ್ ತಿಂಗಳ ಸಂಬಳ ನಾವ್ ಇನ್ನೂ ತಗೊಂಡಿಲ್ಲ, ಈ ತಿಂಗಳು ತಗೋಬೇಕು. ಆಗ್ಲಮ್ಮ, ಒಳ್ಳೇದಾಗಮ್ಮ. ನಿಮ್ಗೆ ತುಂಬಾ ಕಷ್ಟ ದಿನಗಳು ಕೂಡ ಇತ್ತು, ಅದು ರಾಯರ ಸೇವೆಯಿಂದ. ಮತ್ತೆ ಪುರುಷರು ಆದಷ್ಟು ಮಂತ್ರಾಲಯದಲ್ಲಿ ಉರುಳು ಸೇವೆ ಮಾಡಿದ್ರೆ ತುಂಬಾ ತುಂಬಾ ಶ್ರೇಷ್ಠ ಅಮ್ಮ, ಹೂನಕ್ಕ ತುಂಬಾ ನಮ್ಮನೆಯವರು ಶ್ರೇಷ್ಠ. ಅವರು ಯಾವತ್ತೂ ಆ ತರ ಅನ್ಕೊಂಡಿತ್ತಿಲ್ಲ, ಹೋಗಿ ನಾನು ಯಾಕೋ ಮಾಡ್ಬೇಕು ರಾಯರ್ ನೋಡ್ಬೇಕಂತ ಹೇಳ್ಬಿಟ್ಟು ಒಬ್ರೆ ಹೋಗಿ ಮಾಡ್ಬಂದ್ರಕ್ಕ, ಒಬ್ರೆ ಹೋಗಿ ಮಾಡ್ಬಂದಿದ್ದು ಅದು ಆಯ್ತಕ್ಕ. ಈಗಲೂ ಸಹ ಅಕ್ಕ ನಾನೊಂದು ಮತ್ತೆ ಏನೋ ಮಗಳದೊಂದು ಒಳ್ಳೇದಾಗ್ಲಿ ಅಂತ ಮಗಳಿಗೋಸ್ಕರ ಮತ್ತೆ ಅದೇ 5 ದಿನ ದೀಪಾರಾಧನೆ ಮಾಡ್ತಿದ್ದೇನೆ ಅಕ್ಕ. 3 ಕಂಪ್ಲೀಟ್ ಆಯ್ತಕ್ಕ, ಇನ್ನು 2 ವಾರ ನಾನು ಮಾಡ್ಬೇಕು. ಆಗ್ಲಮ್ಮ ಮಾಡಿ. ರಾಯರು ಒಮ್ಮೆ ಅನುಗ್ರಹಿಸಿದ್ದಾರೆ ಅಂದ್ರೆ ನಿಮ್ ಜೊತೆ ರಾಯರು ಇದ್ದಾರೆ ಅಮ್ಮ. ನಿಮ್ಮ ಅಚಲವಾದ ನಂಬಿಕೆ ಶ್ರದ್ಧೆ ಹೀಗೆ ಮುಂದುವರಿಲಿ ನಿಮ್ಮ ಅಕ್ಕ ಬದುಕಿನಲ್ಲಿ. ಇದುವರೆಗೆ ಇಂಟರ್ವ್ಯೂ ಇಂದ ಒಂದು ಬಂತು, ಫೋನ್ ಕರೆ ಬಂತು, ಒಂದು ಇಮೇಲ್ ಅದರಿಂದ ಬಂತು. ಅಮ್ಮ, ಯಾಕೆಂದ್ರೆ ಯಾವುದೇ ವ್ರತ ಕೂಡ ನಾವು ಒಬ್ರು, ಈಗ ಕೆಲವ್ರು ಎಷ್ಟೋ ಜನ ಯಾವ್ದು ವ್ರತ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಿದೆಯಲ್ಲ ಅಂತ ಕಾಯ್ತಿರ್ತಾರೆ. ಈ ವ್ರತದ ಒಂದು ಮಹಿಮೆ ಆದಾಗ ಗುರುವಾರ ಕೆಲವ್ರು ಮಾಡ್ಕೊಳ್ಳೋರು ಇರ್ತಾರೆ, ಹೌದು ಮಾಡ್ಕೊಳ್ಳೋದೆಲ್ಲ. ಸರ್, 5 ಮಣ್ಣಿನ ದೀಪಾರಾಧನೆ ಅಕ್ಕ, ಇದು ನೀವೇ ಹೇಳ್ಕೊಟ್ಟಿದ್ರ ಅಕ್ಕ. ನಾ ಅಕ್ಕ ನಂದು ಫಸ್ಟ್ನೇ, ನಾನ್ ಸಕ್ಸಸ್ ಐತಿ, 2ನೇದು ಸಹ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಆಗ್ಲಿ ಅದು ನನ್ನ ಮಗಳ ಕೈಲಿಂದ ನಾನು ಬೆಳಗಿಸ್ತಿದ್ದೀನಿ ಕನಕ ರಾಯರಿಗೆ. ಆಗ್ಲಮ್ಮ, ಒಳ್ಳೇದಾಗ್ಲಿ. ಒಮ್ಮೆನೆ ಇಷ್ಟು ಮಟ್ಟಿಗೆ ಅನುಗ್ರಹಿಸಿದ್ದಾರೆ ಅಂದ್ರೆ ನಿಮ್ದು ಯಾವುದೇ ಹರಕೆ ಇರ್ಲಿ, ಯಾವುದೇ ಕೋರಿಕೆ ಇರ್ಲಿ, ರಾಯರು ಖಂಡಿತ ನಿಮ್ ಕೈ ಹಿಡಿತಾರೆ. ಆ ನಂಬಿಕೆ ಬಲವಾಗಿರ್ಲಮ್ಮ, ಒಳ್ಳೇದಾಗ್ಲಿ. ಹಾ ಸರಿ ಅಕ್ಕ, ಆಯ್ತಕ್ಕ, ನಿಮ್ ಇಷ್ಟ ಅಕ್ಕ, ನೀವ್ ಯಾವತ್ತು ಹಾಕ್ತೀರಾ ಅದು ನನಗೆ ಓಕೆ ಅಕ್ಕ. ಆಯ್ತಮ್ಮ. ಏಕೆಂದ್ರೆ ನಾವು ಮತ್ತೊಬ್ರಿಗೆ ಸ್ಫೂರ್ತಿ ಆಗೋಣ, ನಿಮ್ಗೆ ಒಳ್ಳೇದಾಗಿದ್ದು ಹೌದಕ್ಕ, ಆಕ್ಚುಲಿ ಅಕ್ಕ ಇನ್ನೊಂದು ನಾಲ್ಕು. ನಿಮ್ ಹೆಸರನ್ನ ನಾನು ಸೇವ್ ಮಾಡ್ಕೊಂಡಿರೋದೇ, ನಾನು ಆಕ್ಚುಲಿ ರಾಯರು ಸನ್ನಿಧಿ ಮ್ಯಾಮ್ ರಾಯರು ಅಂತಾನೆ ನಾನು ಸೇವ್ ಮಾಡ್ಕೊಂಡಿರೋದಕ್ಕ. ನೀವ್ ಮೇಡಮ್, ಹೇಗ್ ತುಂಬಾ ಹೇಳ್ತೀರಾ ದೊಡ್ಡ ಮಾತು, ದೊಡ್ಡ ಮಾತು. ಪ್ರಾಮಿಸ್ ಅಕ್ಕ, ರಾಯರ ನಾನು ಸ್ಕ್ರೀನ್ ಶಾಟ್ ತೆಗ್ದಿ ನಾನು ಕಳಿಸ್ತೀನಿ, ಸನ್ನಿಧಿ ಬೇಡಮ್ಮ, ಮ್ಯಾಮು ರಾಯರು. ರಾಯರ ಮಗಳು ನಾವೆಲ್ಲ ರಾಯರ ಮಕ್ಕಳು ಅಂತ ಅನ್ಕೊಳ್ಳೋಣ ಅಲ್ವಾ? ಅವ್ರ ಅಪ್ಪ ಆದ ಧೂಳಿಗೂ ಕೂಡ ನಾವು ಸಮ ಅಲ್ಲ ಅಮ್ಮ. ಆದ್ರಿಂದ ನಿಜವಾಗ್ಲೂ ನಾವೆಲ್ಲ ರಾಯರ ಮಕ್ಕಳು. ಆಯ್ತಾ, ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಕೂಡ ಬೆಲೆ ಕಟ್ಟೋದಿಕ್ಕಾಗಲ್ಲ ನಿಮ್ಮ. ಪ್ರತಿದಿನ ನಿಮ್ದು ನೋಡ್ತೀನಕ್ಕ. ಅಂದ್ರೆ ಸಂಜೆ ಟೈಮ್ ನಾನು ಯಾಕೆ ಕಾಲ್ ಮಾಡಿಲ್ಲ ಅಂದ್ರೆ, ಮಗ್ಳಿಗೆ ಅಕ್ಕ ನಾನು ಆನ್ಲೈನ್ ಕ್ಲಾಸ್ ತಗೊಂಡಿದ್ದೀನಿ, 7ರಿಂದ ಒಂದೊಂದಿನ 9:30 ಏನಾಗುತ್ತೆ, 10 ಗಂಟೆ ಆಗುತ್ತಕ್ಕ ಕ್ಲಾಸ್ ಮುಗಿಯೋದು, ಅದ್ರಿಂದ ನಾನು ನೈಟ್ ಹೊತ್ತು ಕಾಲ್ ಮಾಡಕ್ ಆಗ್ತಿಲ್ಲ, ಅದ್ರಿಂದ ಮೊನ್ನೆ ನಾನು ಕಾಲ್ ಮಾಡಿದ್ದು. ಸರಿಯಮ್ಮ, ಆಯ್ತಮ್ಮ, ಆಗ್ಲಿ, ಒಳ್ಳೇದಾಗ್ಲಿ. ನಿಮ್ಮ ಏನೀಗ ಮತ್ತೊಮ್ಮೆ ಶುರು ಮಾಡ್ಕೊಂಡಿರುವ ವ್ರತದ ಮಹಿಮೆ ಆದಷ್ಟು ಶೀಘ್ರವಾಗಿ ರಾಯರ ಅನುಗ್ರಹಿಸ್ಲಮ್ಮ. ಆಯ್ತಕ್ಕ, ಥ್ಯಾಂಕ್ಸ್ ಆಯ್ತಮ್ಮ. ಅಕ್ಕ.